ವಿಧಾನಸಭೆಯಲ್ಲಿ ಇವತ್ತು ಬಿ ಜೆ ಪಿ ಶಾಸಕ ಸಿ ಟಿ ರವಿ ಅವರು ಬಿ ಜೆ ಪಿಯ ಕಾರ್ಯ ಸಾಧನೆಗಳನ್ನು ವಿವರಿಸುತ್ತಾ ಕಾಂಗ್ರೆಸ್ಸನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಈ ದೃಷ್ಟಿಯಿಂದ ನೋಡೋದಾದರೆ ಸಿ ಟಿ ರವಿಯವರು ನೀವು ಸದನದ ನಡಾವಳಿಗಳ ಮೂಲಕ ನೋಡೋಕ್ಕೆ ಹೋದರೆ ಅವ್ರು ಮಾತನಾಡಿದ ಸರಿಯೇ ಇದೆ ನೀವು ಎಲೆಕ್ಷನಿಗೆ ಕನೆಕ್ಷನ್ ಮಾಡ್ಕೊಂಡು ನೋಡಿದ್ರೆ ಸಹಜವಾಗಿ ಪೊಲಿಟಿಕಲ್ ಅವತ್ತು ಇವತ್ತು ಎಲ್ಲರೂ ಕೂಡ ಮಾತನಾಡಿದ್ದು ಪೊಲಿಟಿಕಲ್ ನೋ ಡೌಟ್ ಇನ್ ದಟ್ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರಬೇಕಾದ್ರೆ ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವ ಟೈಮಲ್ಲಿ ಹೋಗಿದ್ದಿದ್ರೆ ಆದರೆ ಸಿದ್ದರಾಮಯ್ಯನವರಾಗ ಹೋಗಲಿಲ್ಲ ನರೇಂದ್ರ ಮೋದಿ ಅವರು ಕರೆದ್ರೂ ಕೂಡ ಹೋಗಲಿಲ್ಲ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಸುಮಾರು ನಲವತ್ತು ಸಾವಿರ ಕೋಟಿ ಎಷ್ಟು ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ನೀವಿನ್ನೂ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ರಾಜಕೀಯದ ಆಳದಲ್ಲಿ ಹುದುಗಿರುವ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮೊಂದಿಗೆ ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸೋಣ ವೀರೇಂದ್ರ ಉಪ್ಪುಂದವರೇ ಕಾರ್ಯಕ್ರಮಕ್ಕೆ ಸ್ವಾಗತ ವಿಧಾನಸಭೆಯಲ್ಲಿ ಇವತ್ತು ಬಿ ಜೆ ಪಿ ಶಾಸಕ ಸಿ ಟಿ ಅವರು ಬಿ ಜೆ ಪಿಯ ಕಾರ್ಯ ಸಾಧನೆಗಳನ್ನು ವಿವರಿಸುತ್ತಾ ಕಾಂಗ್ರೆಸ್ಸನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ವೀರೇಂದ್ರ ಉಪ್ಪುಂದವರೇ ಇವತ್ತು ವಿಧಾನಸಭೆಯಲ್ಲಿ ಸಿ ಟಿ ರವಿಯವರು ಯಾವುದರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಅಲ್ಲಿ ಮೇಯ್ನ್ ಬಂದ ಟಾಪಿಕ್ ಯಾವುದು ಜಗದೀಶ್ ನೋಡಿ ಇವತ್ತು ವಿಧಾನಸಭೆಯಲ್ಲಿ ನಡೆದದ್ದು ನೋಡಿ ರಾಜ್ಯಪಾಲರು ಮೊನ್ನೆ ಭಾಷಣ ಮಾಡಿ ಹೋಗಿದ್ರು ವಿಧಾನಸಭೆಯ ಜಂಟಿ ಸದನವನ್ನು ಉದ್ದೇಶಿಸಿ ಯಾವಾಗಲೂ ವರ್ಷದ ಮೊದಲನೇ ಅಧಿವೇಶನವನ್ನು ಜಂಟಿ ಅಧಿವೇಶನ ಅಂತ ಕರೀತಾರೆ ಆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ ಆ ಭಾಷಣದ ಮೇಲೆ ಚರ್ಚೆ ಆರಂಭ ಆಗುತ್ತೆ ಇವತ್ತು ಸಿ ಟಿ ರವಿಯವರು ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯವನ್ನು ಮಂಡಿಸಿ ಅದರ ಮೇಲೆ ಚರ್ಚೆಯನ್ನು ಆರಂಭ ಮಾಡಿದ್ರು ನೋಡಿ ಒಂದು ಮಾತಿದೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ ಅಂದರೆ ಅದಕ್ಕೆ ಸ್ಕೈ ಇಸ್ ದ ಲಿಮಿಟ್ ಅಂತ ದೆರ್ ಈಸ್ ನೋ ಲಿಮಿಟ್ ನೀವು ಯಾವುದೇ ವಿಚಾರವನ್ನು ತೆಗೆದುಕೊಂಡು ಮಾತನಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಆ ಪೂರ್ತಿ ಅವಕಾಶವನ್ನು ಸಂಪೂರ್ಣವಾಗಿ ಇವತ್ತು ಸಿ ಟಿ ರವಿಯವರು ಬಳಸ್ಕೊಂಡ್ರು ನೀವು ಹೇಳೋದಾಗಿ ಅದರಲ್ಲಿ ಬಿ ಜೆ ಪಿಯ ಸಾಧನೆಗಳನ್ನೂ ವಿವರಿಸಿದ್ರು ಅದರ ಜೊತೆಗೆ ಕಾಂಗ್ರೆಸ್ ಎಲ್ಲೆಲ್ಲ ತಪ್ಪು ಮಾಡಿತ್ತು ಅದನ್ನು ಕೂಡ ಹೇಳ್ತಾ ಹೋದ್ರು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋದರು ಸಿಟಿ ರವಿ ಸುಮ್ಮನೆ ಹೇಳಿದ್ದಲ್ಲ ಸಿ ಅವರು ಮೊದಲು ಪ್ರಾಸ್ತಾವಿಕವಾಗಿ ಮಾತನ್ನು ಆರಂಭ ಮಾಡುವಾಗ ಈ ವಿಧಾನಸಭೆ ಈ ಬಾರಿ ವಿಧಾನಸಭೆ ಏನಿದೆ ಇದು ಅಸ್ತಿತ್ವಕ್ಕೆ ಬರುವಾಗ ಮ್ಯಾಂಡೇಟ್ ಯಾವ ರೀತಿ ಬಂತು ಅನ್ನೋದರ ಮೂಲಕ ಸ್ಟಾರ್ಟ್ ಮಾಡಿದ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಫಲಿತಾಂಶದ ಬಗ್ಗೆ ಅವರು ಪ್ರಸ್ತಾವ ಮಾಡಿದರು ಒಂದು ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಬಂದಿತ್ತು ಆವಾಗ ಯಾರಿಗೂ ಪೂರ್ಣ ಬಹುಮತ ಬಂದಿರಲಿಲ್ಲ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದದ್ದು ಬಿ ಜೆ ಪಿ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಒಟ್ಟಿಗೆ ಸರ್ಕಾರ ಮಾಡುವಂಥ ರೀತಿಯಲ್ಲಿ ಚುನಾವಣೆಗೆ ಹೋಗಿರಲಿಲ್ಲ ಅವರೇನು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರಲಿಲ್ಲ ಇನ್ನು ಫ್ಯಾಕ್ಟ್ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಜೆ ಡಿ ಎಸ್ನ ಜಿ ಟಿ ದೇವೇಗೌಡರ ವಿರುದ್ಧ ಸೋತರು ಯಾವ ಜೆ ಡಿ ಎಸ್ನ ಜಿ ಟಿ ದೇವೇಗೌಡರ ವಿರುದ್ಧ ಸೋತಿದ್ರು ಅದೇ ಜೆ ಡಿ ಎಸ್ ಜೊತೆಯವರು ಹೋಗಿ ಸರ್ಕಾರ ಮಾಡ್ತಾರೆ ಅದು ಏನು ಭಾಳ ದೊಡ್ಡ ಲೀಡಲ್ಲಿ ಜಿ ಟಿ ದೇವೇಗೌಡರು ಗೆದ್ದಿದ್ದು ಸಿದ್ದರಾಮಯ್ಯವರು ಸೋತಿದ್ದು ಅಷ್ಟೇ ಅಲ್ಲ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಏನಂತ ಪ್ರಚಾರ ಮಾಡಿದರು ಏನಂತ ಪ್ರಚಾರ ಮಾಡಿದರು ಸಿದ್ದರಾಮಯ್ಯವ್ರು ಹೇಳಿದರು ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಕೇವಲ ಸಿದ್ದರಾಮಯ್ಯವ್ರು ಹೇಳಿದ್ದಷ್ಟೇ ಅಲ್ಲ ರಾಹುಲ್ ಗಾಂಧಿಯವರ ಬಾಯಲ್ಲೂ ಇದನ್ನು ಹೇಳಿದರು ಅದು ಭಾಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿತ್ತು ಹಾಗಿದ್ದಂಥ ಕಾಂಗ್ರೆಸ್ ಚುನಾವಣೆಯ ಫಲಿತಾಂಶದ ನಂತರ ಯಾವುದನ್ನು ಬಿ ಜೆ ಪಿಯ ಬಿ ಟೀಮ್ ಅಂತ ಹೇಳಿದರು ಅದೇ ಜೆ ಡಿ ಎಸ್ ಜೊತೆ ಹೋಗಿ ಅಧಿಕಾರವನ್ನು ಮಾಡಿದ್ರು ಸರ್ಕಾರವನ್ನು ರಚನೆ ಮಾಡಿದ್ರು ಅನ್ನೋದನ್ನು ಸಿ ಟಿ ರವಿ ಮುಂದಿಟ್ಟರು ಅಂದರೆ ಚುನಾವಣೆ ಸಂದರ್ಭದಿಂದ ಆರಂಭಿಸಿ ಫಲಿತಾಂಶ ಬಂದಾಗಿಂದಲೂ ಮುಂದುವರಿದು ಯಾವ ರೀತಿಯಾಗಿ ಇವರು ಅನೈತಿಕ ಹಾದಿಯಲ್ಲಿ ಮುಂದುವರೆದ್ರು ಅನ್ನೋದನ್ನು ಈ ಅಂಶದ ಮೂಲಕ ಅವರು ಎಕ್ಸ್ಪೋಸ್ ಮಾಡಿದ್ರು ಸಿ ಟಿ ರವಿಯವರು ಅದ್ರ ಜೊತೆಗೆ ಅವರು ಹೇಳಿದ್ರು ನಂತರ ಏನೆಲ್ಲ ಆಯಿತು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಶಾಸಕರೇ ರಾಜೀನಾಮೆಯನ್ನು ಕೊಟ್ಟು ಬಂದ ನಂತರ ಮತ್ತೆ ಅಗೈನ್ ಜನರ ಮುಂದೆ ಹೋಗಿ ಜನಾದೇಶವನ್ನು ಪಡೆದು ಬಂದು ಬಿ ಜೆ ಪಿ ಸರ್ಕಾರ ರಚನೆ ಆಯಿತು ಅನ್ನೋದನ್ನು ಕೂಡ ಅವರು ಪ್ರಸ್ತಾವ ಮಾಡಿದ್ರು ಅಂದರೆ ಅವರು ಆರಂಭದಿಂದ ತೆಗೆದುಕೊಂಡರು ಯಾವಾಗ ಚುನಾವಣೆ ನಡೀತು ಚುನಾವಣೆ ಫಲಿತಾಂಶ ಬಂತು ಈ ಇಡೀ ವಿಧಾನಸಭೆಯ ಒಂದು ಪಕ್ಷಿ ನೋಡದ ರೀತಿಯಲ್ಲಿ ತೆಗೆದುಕೊಂಡು ಹೋದರು ಅವರು ಹಾಗೆ ತೆಗೆದುಕೊಂಡು ಹೋದವರು ಅವರು ಒಂದಷ್ಟು ಸಾಧನೆಗಳ ಮೇಲೂ ಕೂಡ ಬೆಳಕು ಚೆಲ್ಲಿದ್ರು ಬಿ ಜೆ ಪಿ ಸರ್ಕಾರ ಬಂದ ನಂತರ ಏನೇನು ಮಾಡಿದೆ ಎಲ್ಲಿ ನಾವು ನಂಬರ್ ಒನ್ ಇದ್ದೀವಿ ಎಲ್ಲಿ ನಾವು ನಂಬರ್ ಟೂ ಇದ್ದೀವಿ ಎಲ್ಲಿ ಏನು ಸಾಧನೆ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಹೇಳ್ತಾ ಹೋದ್ರು ಅವರು ಹೇಳ್ತಾರೆ ನೋಡಿ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಇವತ್ತು ನಂಬರ್ ಒನ್ ಟ್ಯಾಕ್ಸ್ ಕಲೆಕ್ಷನಲ್ಲಿ ಕರ್ನಾಟಕ ಇಸ್ ನಂಬರ್ ಒನ್ ಅಷ್ಟೇ ಅಲ್ಲ ಜಿ ಎಸ್ ಟಿ ಸಂಗ್ರಹದಲ್ಲಿ ನಂಬರ್ ಟೂ ಅಲ್ಲಿದ್ದೀವಿ ನಾವು ಹಾಗೆ ಏನೆಲ್ಲ ಸಾಧನೆಗಳನ್ನ ಮಾಡಿದೆ ಈಗ ಮಾತಿದ್ದರೆ ಡಬಲ್ ಇಂಜಿನ್ ಸರ್ಕಾರ ಹೇಳಿ ಟೀಕೆ ಮಾಡ್ತಾಯಿದ್ರಲ್ಲ ವಿಪಕ್ಷದವರು ಡಬಲ್ ಇಂಜಿನ್ ಸರ್ಕಾರವೇ ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೋದರು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಕೊಡುಗೆ ಸಿಕ್ಕಿದೆ ಭಾಳ ರೆಲವೆಂಟ್ ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಂದರೆ ಬ್ಯಾಂಗ್ಳೂರು ಮೈಸೂರು ಹೈವೇದು ಬ್ಯಾಂಗ್ಳೂರು ಮೈಸೂರು ಹೈವೇ ಹೇಗಿದ್ದಂಥದ್ದು ಇವತ್ತು ಎಂಥ ಕಾರ್ಯ ಸಾಧನೆ ಅದು ಮೊನ್ನೆ ಒಂದು ವಿಡಿಯೋ ಬಂದಿತ್ತು ನೀವು ನೋಡಿರ್ಬೋದು ಬ್ಯಾಂಗ್ಳೂರು ಮೈಸೂರು ಹೈವೇ ಮೇಲೆ ಕೆಳಗಡೆ ಒಂದೇ ಭಾರತ್ ಹೋಗ್ತಾ ಇದೆ ಮೋದಿಜಿ ಅವರು ಟ್ವಿಟರಲ್ಲಿ ಅದನ್ನು ರೀಟ್ವಿಟ್ ಮಾಡಿದರು ಎಸ್ ಯು ಆರ್ ರೈಟ್ ಅಂದರೆ ಕರ್ನಾಟಕದ ಅದರಲ್ಲಿ ನಮ್ಮ ಬೆಂಗಳೂರಿನ ಅಭಿವೃದ್ಧಿಯ ದ್ಯೋತಕ ಅದು ಸಿ ಇಂಥ ಸಾಧನೆಗಳನ್ನ ಅವರು ಮುಂದಿಟ್ಟು ವಿಪಕ್ಷಗಳಿಗೆ ಕೊಡ್ತಾ ಹೋದ್ರಿ ಇವತ್ತು ಒಂದು ಕಡೆ ಬಿ ಜೆ ಪಿಯ ಸಾಧನೆಗಳು ಇನ್ನೊಂದು ಕಡೆ ವಿಪಕ್ಷದ ವೈಫಲ್ಯ ಸೊ ಇವೆಲ್ಲವನ್ನು ಕೂಡ ಮುಂದಿಡೋ ಮೂಲಕ ರಾಜ್ಯಪಾಲರ ಭಾಷಣದ ಮೇಲೆ ನಾನು ಹೇಳಿದ್ನಲ್ಲ ಸ್ಕೈಸ್ ಲಿಮಿಟ್ ಅದೇ ರೀತಿ ತೆಗೆದುಕೊಂಡು ಹೋದರು ಸೊ ಇವತ್ತೇನಾಯಿತು ಅಂದರೆ ಜಗದೀಶ್ ತುಂಬ ಮೂಡು ಕಂಪ್ಲೀಟ್ ಪೊಲಿಟಿಕಲ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ ಮೂಡಿತ್ತು ಇವತ್ತು ಇವರು ಏನೇ ವಿಚಾರ ತೆಗೆದ್ರು ಅದು ಎಲೆಕ್ಷನ್ ಕನೆಕ್ಷನ್ ಆಗ್ತಾಯಿತ್ತು ಭಾಳಷ್ಟು ಜನರದ್ದು ಈ ಸತಿ ಏನಾಗ್ಬೋದು ರಿಸಲ್ಟು ಯಾರಿಗೆ ಬಹುಮತ ಬರ್ಬೋದು ಜೆ ಡಿ ಎಸ್ ಅವ್ರು ನಿಂತ್ಕೊಂಡು ನಮಗೆ ಬಹುಮತ ಬರುತ್ತೆ ಅಂತಿದ್ರು ಎಲ್ಲ ನಗ್ತಾಯಿದ್ರು ಯಾಕಂದರೆ ಸಿ ವಾಸ್ತವ ಏನು ಅಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತಲ್ಲ ವಾಟ್ ಈಸ್ ದ ರಿಯಾಲಿಟಿ ಅನ್ನೋದು ನೀವು ಎರಡು ಸಾವಿರದ ಹದಿನೆಂಟರ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯನ್ನು ತೆಗೆದು ನೋಡಿ ಜೆ ಬಿ ಭವನದಲ್ಲಿ ಮಾಡಿದರು ಆಗಲೂ ಅವರು ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ರು ಅಂದರೆ ನಾನು ಬ ಹೇಳ್ತೀನಿ ನಿಮಗೆ ಕಾನ್ಸ್ಟಿಟ್ಯುವೆನ್ಸಿ ನೇಮ್ಗಳನ್ನ ಹೇಳ್ತಾ ಹೋಗ್ತೀನಿ ಯಾವುದಾದ್ರು ನಾವು ಗೆಲ್ತೀವಿ ಅಂತ ಹೇಳಿ ಇಲ್ಲೇ ಹೇಳ್ತೀನಿ ತೊಂಬತ್ತು ಕಾನ್ಸ್ಟಿಟ್ಯುವೆನ್ಸಿ ಬರ್ಕಳಿ ಅಂತ ಹೇಳ್ತಾಯಿದ್ರು ಅವರು ಅಂದರೆ ನಾವು ಬಹುಮತ ಪಡದೇ ಪಡಿತೀವಿ ಅನ್ನೋ ರೀತಿಯಲ್ಲಿ ಆಗಲೂ ಮಾತನಾಡ್ತಾಯಿದ್ರು ಈಗಲೂ ಜೆ ಡಿ ಎಸ್ ಅವರು ಅದೇ ರೀತಿಯಲ್ಲಿ ಮಾತನಾಡ್ತಾರೆ ಅದರಲ್ಲೇನು ಆಶ್ಚರ್ಯ ಇಲ್ಲ ಬಟ್ ವಾಸ್ತವ ಏನು ಅಂತ ಪ್ರತಿಯೊಬ್ಗೂ ಗೊತ್ತು ಅವರಿಗೂ ಗೊತ್ತು ವಾಸ್ತವ ಏನು ಅಂತ ಅದೇ ಕಾರಣಕ್ಕಾಗಿ ಜೆ ಡಿ ಎಸ್ ಅವರು ನಾವು ಫುಲ್ ಮೆಜಾರಿಟಿ ಬರ್ತೇವೆ ಅಂದರೆ ಎಲ್ಲ ನಗ್ತಾಯಿದ್ರು ಅಂತ ಹೇಳಿದ್ನ ಅದೇ ಕಾರಣಕ್ಕಾಗಿ ಯಾರು ಅದನ್ನಷ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ ಬಟ್ ಈ ಎಲ್ಲ ವಿಚಾರಗಳು ಚರ್ಚೆಗೆ ಬಂತು ಇನ್ಫ್ಯಾಕ್ಟ್ ಸಿ ಯಾರು ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ನಿಂತ್ಕೊಂಡು ನೀವು ಎಲೆಕ್ಷನ್ ಭಾಷಣ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರು ಆರ್ ವಿ ದೇಶಪಾಂಡೆ ಅವರು ನಿಂತ್ಕೊಂಡು ನೀವು ಕೇಂದ್ರ ಸರ್ಕಾರದೆಲ್ಲ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರು ನಾ ಹೇಳದ್ನಲ್ಲ ಸಿ ಕೈ ಇದ್ದ ಲಿಮಿಟ್ ಅಂದಮೇಲೆ ಎಲ್ಲ ವಿಚಾರಗಳನ್ನೂ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಈ ಹಿಂದೆ ಕಾಂಗ್ರೆಸ್ ನಾಯಕರು ಕೂಡ ಈ ರೀತಿ ಮಾತಾಡಿದ್ದಾರೆ ಎಲ್ಲ ವಿಚಾರಗಳನ್ನೂ ತೆಗೆದುಕೊಳ್ತಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನು ಉಪಯೋಗ ಆಗಿದೆ ಅಂತ ಅವ್ರು ಹೇಳ್ತಾ ಹೋಗಿದ್ದು ಈ ದೃಷ್ಟಿಯಿಂದ ನೋಡೋದಾದರೆ ಸಿ ಟಿ ಅವರು ನೀವು ಸದನದ ನಡಾವಳಿಗಳ ಮೂಲಕ ನೋಡೋಕ್ಕೆ ಹೋದರೆ ಅವ್ರು ಮಾತನಾಡಿದ್ದು ಸರಿಯೇ ಇದೆ ನೀವು ಎಲೆಕ್ಷನಿಗೆ ಕನೆಕ್ಷನ್ ಮಾಡ್ಕೊಂಡು ನೋಡಿದ್ರೆ ಸಹಜವಾಗಿ ಪೊಲಿಟಿಕಲ್ ಅನಿಸುತ್ತೆ ಅವತ್ತು ಇವತ್ತು ಎಲ್ಲರೂ ಕೂಡ ಮಾತನಾಡಿದ್ದು ಪೊಲಿಟಿಕಲ್ಲೇ ನೋ ಡೌಟ್ ಇನ್ ದಟ್ ಆದರೆ ಬಹಳಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ಕೂಡ ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಾಜ್ಯಕ್ಕೆ ಯಾವ ರೀತಿ ನಷ್ಟ ಆಯಿತು ಅನ್ನೋದನ್ನು ಕೂಡ ಸಿ ಟಿ ಅವರು ಇವತ್ತು ತೆರೆದಿಟ್ಟರು ಬಹುಶಃ ಆ ಮೂಲಕ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಏನು ಆರಂಭವಾಗಿದೆ ಅದಕ್ಕೆ ಸಿ ಟಿ ಅವರ ಮಾತುಗಳು ಭಾಳ ಒಳ್ಳೆ ಆರಂಭ ಅಂತ ಕೊಟ್ಟಿದೆ ಮುಂದೆ ಡಿಬೇಟ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಬಟ್ ಒಳ್ಳೆ ಆರಂಭ ಸಿಕ್ಕಿದೆ ಅನ್ನೋದರಲ್ಲಿ ನೋ ಡೌಟ್ ಜಗದೀಶ್ ಒಂದು ಕಡೆ ಡಬಲ್ ಇಂಜಿನ್ ಸರ್ಕಾರ ಆಡಳಿತದಲ್ಲಿರಬೇಕಾದ್ರೆ ಅದರ ಸಾಧನಗಳ ಬಗ್ಗೆ ಕೂಡ ಹೇಳಿದರು ಅದೇ ಥರ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರಬೇಕಾದ್ರೆ ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋ ಟೈಮಲ್ಲಿ ಅವರ ವೈಫಲ್ಯಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದರು ಯಾವ ಥರ ಎಕ್ಸ್ಪ್ಲೈನ್ ಮಾಡಿದರು ವೀರೇಂದ್ರ ಅವರೇ ಸಿ ಜಗದೀಶ್ ಎರಡೂ ಕೂಡ ಭಾಳ ಪ್ರಮುಖವಾಗಿ ಚರ್ಚೆ ಆಯಿತು ಒಂದು ಕಡೆ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳು ಅದನ್ನು ಅವರು ಅಂಕಿಅಂಶಗಳ ಸಹಿತ ಬಿಡಿಸಿಡ್ತಾ ಹೋದರು ಈ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ರೀತಿ ರಾಜ್ಯಕ್ಕೆ ನಷ್ಟ ಆಯಿತು ಅನ್ನೋದನ್ನು ಕೂಡ ಅಂಕಿಅಂಶಗಳ ಸಹಿತ ಹೇಳ್ತಾ ಹೋದರು ಸಿ ನೀವು ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳು ಅಂತ ತೆಗೆದುಕೊಳ್ಳೋದಾದರೆ ನಾನು ಒಂದೆರಡು ಹೇಳಿದೆ ನಿಮಗೆ ಅಷ್ಟೇ ಅಲ್ಲ ಇನ್ನೂ ಭಾಳಷ್ಟು ವಿಚಾರಗಳನ್ನ ಅವರು ಹೇಳಿದರು ಉದಾಹರಣೆಗೆ ಮೊನ್ನೆ ಅಷ್ಟೇ ಸುಮಾರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿರುವಂಥದ್ದು ಹಾಗೆ ಮಹದಾಯಿ ಯೋಜನೆಗೆ ಕಳಸಾ ಬಂಡೂರಿ ಎಷ್ಟು ವರ್ಷದ್ದದು ಅದಕ್ಕೆ ಕಡೆಗೂ ಕ್ಲಿಯರೆನ್ಸ್ ಸಿಕ್ಕಿರುವಂಥದ್ದು ಸಿ ಇವೆಲ್ಲ ಸಾಧನೆಗಳೇ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿರೋದಿದೆಯಲ್ಲ ಡೆಫಿನೆಟ್ಲಿ ನಾನು ಹೇಳ್ತೀನಿ ಕೇಳಿ ರಾಜ್ಯದ ನೀರಾವರಿಯ ದೃಷ್ಟಿಯಿಂದ ಬಹಳ ಮಹತ್ವವಾದದ್ದು ತುಂಬ ಮಹತ್ವಪೂರ್ಣ ಅದು ಸಿ ಅದ್ರ ಜೊತೆಗೆ ನೀವರು ಇದ್ದರೆ ಟೀಕೆ ಮಾಡೋರು ಏನಂತ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ ಡೀಸೆಲ್ ರೇಟ್ ಜಾಸ್ತಿ ಇದೆ ಅಂತಲಿ ಸಿ ಸಹಜ ಆದರೆ ಆಗಿದ್ದೇನೋ ನೀವು ಒಂದು ತಿರುಗಿ ನೋಡಿ ಕಳೆದ ಮೂರು ವರ್ಷಗಳಲ್ಲಿ ಏನಾಗಿತ್ತು ಕೊರೋನಾ ಮಹಾಮಾರಿ ಕೋವಿಡ್ ಇಡೀ ಪ್ರಪಂಚವನ್ನೇ ನಲುಗಿಸಿಬಿಡ್ತು ಸೊ ಅಂಥ ಸಂದರ್ಭದಲ್ಲಿ ಸಿ ನೀವು ಯೋಚನೆ ಮಾಡಿ ಶತಮಾನದಲ್ಲಿ ಕಂಡು ಕೇಳರಿಯದಂತಹ ಮಹಾಮಾರಿ ಅದು ಬಂದದ್ದು ಅದರ ನಿರ್ವಹಣೆ ಒಂದು ಕಡೆ ಸಿ ಅದು ಮುಗಿತು ಅಂದ ಕೂಡಲೇ ರಷ್ಯಾ ಉಕ್ರೇನ್ ಯುದ್ಧ ಸೊ ಅದೆಲ್ಲದರ ಪರಿಣಾಮ ಸಹಜವಾಗಿ ಒಂದಷ್ಟು ಬೆಲೆ ಆಗಿದ್ದು ನಿಜ ಅವರು ಅದನ್ನು ಡಿನೆ ಮಾಡಲಿಲ್ಲ ಹಾಗಿದ್ದು ಕೂಡ ಯಾವ ರೀತಿ ನಾವು ಅದನ್ನು ನಿಯಂತ್ರಣದಲ್ಲಿಟ್ವಿ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು ಅವರು ಅಂದರೆ ಕ್ಲೀನಾಗಿ ಪ್ರತಿಯೊಂದನ್ನು ಮನೆವರಿಕೆ ಮಾಡುವ ರೀತಿಯಲ್ಲಿ ಹೇಳ್ತಾ ಹೋದ್ರು ಸಿ ಟಿ ರವಿ ಅವರು ಸುಮ್ಮನೆ ಪೊಲಿಟಿಕಲಿ ಅಟ್ಯಾಕ್ ಮಾಡಬೇಕು ಅಂತ ಹೇಳಿಕ್ಕೆ ಹೋಗ್ಲಿಲ್ಲ ಕೆಲವರೆಲ್ಲ ಅವ್ರನ್ನ ಪ್ರಚೋದಿಸುವ ಪ್ರಯತ್ನ ಮಾಡಿದ್ರು ಬಿ ಜೆ ಪಿಯ ಕೆಲವು ಶಾಸಕರೇ ಸೋನಿಯಾ ಗಾಂಧಿಯವರ ಇಟಲಿ ಮೂಲದ ಬಗ್ಗೆ ಮಾತನಾಡಿ ಅಂತೆಲ್ಲ ಹೇಳಿದಾಗಲೂ ಕೂಡ ಇಲ್ಲ ಬಹಳ ವಿಷಯ ನಾನು ಮಾತನಾಡ್ತಿದ್ದೆ ನಾನು ತುಂಬ ವಿಚಾರ ಹೇಳುವಂಥದ್ದಿದೆ ಅಂಥೇಳಿ ಅವರೇ ತಮ್ಮ ಪಕ್ಷದ ಶಾಸಕರಿಗೆ ಹೇಳಿಬಿಟ್ಟು ವಿಷಯವನ್ನು ವಿಚಾರವನ್ನು ಸ್ಟ್ಯಾಟ್ಸ್ನ ಅಂಕಿಅಂಶಗಳನ್ನ ಮುಂದಿಡ್ತಾ ಹೋದರು ಅವರು ಸಿ ಅಂದರೆ ವಿಧಾನಸಭೆಯಲ್ಲಿ ನಿಜವಾಗಿಯೂ ವಿಚಾರವನ್ನು ಮಂಡಿಸಬೇಕಾದ ರೀತಿ ಇದು ಅದೇ ರೀತಿಯಲ್ಲಿ ಸಿ ಟಿ ರವಿ ಅವರು ಮಂಡಿಸಿದ್ರು ಇವತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಸಿ ಅವರು ಕರೆದರು ಬನ್ನಿ ಚೀನಾಗೆ ಹೋಗೋಣ ಅವರು ಎಲ್ರಿಗೂ ಆಹ್ವಾನ ಕೊಟ್ಟಿದ್ದರು ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಆಹ್ವಾನ ಕೊಟ್ಟಿದ್ದರು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಅವ್ರು ಆಹ್ವಾನ ಕೊಡದೇ ಇರಲಿಲ್ಲ ಇಲ್ಲಿ ಬಂಡವಾಳ ಹೂಡಿಕೆ ಆಗ್ತಾ ಇತ್ತು ಹೋಗಿದ್ದಿದ್ರೆ ಆದರೆ ಸಿದ್ದರಾಮಯ್ಯನವರಾಗ ಹೋಗಲಿಲ್ಲ ನರೇಂದ್ರ ಮೋದಿ ಅವರು ಕರೆದ್ರೂ ಕೂಡ ಹೋಗಲಿಲ್ಲ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟ ಆಯಿತು ಟಿ ರವಿ ಅವ್ರು ಹೇಳಿದರು ಇಂಥ ಅಂಕಿಅಂಶಗಳನ್ನ ಮುಂದಿಟ್ಟು ಇವತ್ತು ಅವರು ಮಂಡನೆ ಮಾಡಿದ್ದು ಸುಮ್ಮನೆ ಅಲ್ಲ ಸುಮ್ಮನೆ ರಾಜಕೀಯ ಭಾಷಣ ಮಾಡಿದ್ದಲ್ಲ ಹೇಳ್ತಾರಲ್ಲ ಸಂತೆ ಭಾಷಣ ಅಂತಲಿ ಅದನ್ನು ಮಾಡಲಿಲ್ಲ ಇವತ್ತು ಅವರು ಸಿ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆದರೆ ಬಜೆಟ್ ಮೇಲೆ ಚರ್ಚೆ ಆದರೆ ಈ ರೀತಿ ಚರ್ಚೆ ಆಗಬೇಕು ಸಿ ಹಾಗಾದಲ್ಲಿ ಪೊಲಿಟಿಕಲ್ ಇಶ್ಯೂಸ್ ಬರಲಿಲ್ಲ ಅಂತೇನಲ್ಲ ಪ್ರತಿಯೊಂದನ್ನು ಟಚ್ ಮಾಡ್ತಾ ಹೋದ್ರು ಅವರು ಈಗ ಸಿ ಕೆರೆ ಇಶ್ಯೂ ಬಂತು ಶಿವಲಿಂಗಗೌಡರದ್ದೇ ಬಂತು ಶಿಲೇಗೌಡರು ಕಾಂಗ್ರೆಸ್ ಪರವಾಗಿ ಎದ್ದು ನಿಂತು ಮಾತನಾಡಿಕ್ಕೆ ಶುರು ಮಾಡಿದ್ರು ಅವ್ರು ಜೆ ಡಿ ಎಸ್ನ ಶಾಸಕರು ಅವ್ರು ಕಾಲ ಹೇಳಿದ್ರು ನೀವು ಈಗ ಡಬಲ್ ಮೈಂಡ್ಸೆಟ್ಟಲ್ಲಿದ್ದೀರಿ ಆ ಕಡೆ ಈ ಕಡೆನೇ ಗೊತ್ತಾಗ್ತಿಲ್ಲ ನೀವು ಯಾವ ಪಕ್ಷದ ಪರವಾಗಿ ಮಾತನಾಡ್ತೀರಿ ಅದರ ಮೊದಲು ಹೇಳಿ ಅಂದರು ಯಾಕಂದರೆ ಅವ್ರು ಜೆ ಡಿ ಎಸ್ ಇಂದ ಬಿಟ್ಟು ಈಗ ಕಾಂಗ್ರೆಸ್ ಸೇರೋಕೆ ರೆಡಿಯಾಗಿದ್ದಾರೆ ಬಟ್ ಇವತ್ತು ಅವರು ಇವತ್ತಿಗೆ ಅಧಿಕೃತವಾಗಿ ಅವರು ಜೆ ಡಿ ಎಸ್ ಶಾಸಕರೇ ಆಮೇಲೆ ಅವ್ರು ಎದ್ದು ನಿಂತ್ಕೊಂಡು ಹೇಳಿದ್ರು ಇಲ್ಲ ನಾನು ಈಗಲೂ ಜೆ ಡಿ ಎಸ್ ಶಾಸಕನೇ ಅಂತ ಹೇಳಿ ನಿಮ್ಮ ಪಾರ್ಟಿಯವರು ಹೇಳಿ ಅದನ್ನು ಅಂದರು ಅವ್ರು ಯಾರೂ ಮಾತಾಡಲಿಲ್ಲ ನೀವು ಚಕ್ರವ್ಯೂಹದಲ್ಲಿ ಸಿರಿಕೆ ಹಾಕೊಂಡಿರುವಂಥ ಅಭಿಮನ್ಯು ರೀತಿಯಾಗಿದ್ದೀರಿ ಆಗಿದ್ದೀರಿ ಅಂದರು ಸಿಟ್ರವಿ ಇಲ್ಲ ನಾನು ಅರ್ಜುನ ಅಂದರು ಶಿವಲಿಂಗೇಗೌಡರು ನಾನು ನಾಟಕದಲ್ಲಿ ಭೀಮನ್ ಪಾತ್ರ ಮಾಡಿದ್ದೆ ಅಂದರು ಈ ರೀತಿ ಸ್ವಾರಸ್ಯಕರವಾದ ವಿಚಾರಗಳು ಕೂಡ ಅಲ್ಲಿ ಚರ್ಚೆಗೆ ಬಂತು ಪೊಲಿಟಿಕಲ್ ಇಶ್ಯೂಸ್ ಇತ್ತು ಅದರ ಜೊತೆ ಜೊತೆಗೆ ಅವರು ಅಂಕಿ ಅಂಶಗಳ ಸಹಿತ ಇವತ್ತು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ ರೀತಿ ಬಹುಶಃ ನನಗನ್ಸುತ್ತೆ ಒಂದು ವಿಧಾನಮಂಡಲದ ಜಂಟಿ ಅಧಿವೇಶನ ಅದರಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುವಾಗ ಈ ರೀತಿಯ ವಿಚಾರಗಳು ಚರ್ಚೆಗೆ ಬರಬೇಕು ಹಾಗೂ ಬಹುಶಃ ನನಗನ್ಸುತ್ತೆ ಇದನ್ನು ಸಕಾರಾತ್ಮಕ ರೀತಿಯಲ್ಲಿ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗಬೇಕು ಆಗ ಇದಕ್ಕೊಂದು ಒಳ್ಳೆ ತಾರ್ಕಿಕ ಅಂತ್ಯ ಸಿಗಲಿಕ್ಕೆ ಸಾಧ್ಯ ನೆಕ್ಸ್ಟ್ ಅವರು ಮಾತನಾಡ್ತಾರೆ ಕಾಂಗ್ರೆಸ್ ಅವರಿಗೆ ಜೆ ಡಿ ಎಸ್ ಅವರಿಗೆ ಎಲ್ರಿಗೂ ಅವಕಾಶ ಸಿಗುತ್ತೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಸೊ ಈ ಹಾದಿಯಲ್ಲೇ ಹೋದರೆ ಈ ಚರ್ಚೆ ಬಹಳ ಅರ್ಥಪೂರ್ಣ ಆಗುತ್ತೆ ಆ ದೃಷ್ಟಿಯಿಂದ ನಾವು ವಿಧಾನ ಮಂಡಲದ ಕಲಾಪದ ದೃಷ್ಟಿಯಿಂದ ಈ ರೀತಿ ಡಿಬೇಟ್ಗಳನ್ನಾಗೋದನ್ನು ನಾವು ವೆಲ್ಕಮ್ ಮಾಡಬೇಕು ಜಗದೀಶ್ ಇವತ್ತು ಕಲಾಪದಲ್ಲಿ ಸಿ ಟಿ ರವಿ ಅವರು ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳ ಬಗ್ಗೆ ಕೂಡ ಹೇಳಿದರು ಹಾಗೆ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳ ಬಗ್ಗೆ ಕೂಡ ಹೇಳಿದರು ಇದೇ ರೀತಿ ವಿರೋಧ ಪಕ್ಷದವರು ಇದನ್ನು ಕಂಟಿನ್ಯೂ ಮಾಡಿದರೆ ಕಲಾಪ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೋದು ವೀರೇಂದ್ರ ಉಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ